ಹಬ್ಬ ಹರಿದಿನ ಅಂದ್ರೆ ಒಂಥರ ಸಡಗರ ಸಂಭ್ರಮ. ಹಬ್ಬದ ಹೆಸರು ಕೇಳಿದ್ರೆ ಸಾಕು, ಅವತ್ತಿನಿಂದಲೇ ಹಬ್ಬಕ್ಕೆ ತಯಾರಿ ಆರಂಭವಾಗಿ ಬಿಡುತ್ತೆ. ಹೀಗಿರುವಾಗ ರಾಜ್ಯದ ಹಳ್ಳಿಯೊಂದು ಈ ಅನಾದಿ ಕಾಲದ ಪರಂಪರೆಗೆ ವಿರುದ್ಧವಾಗಿ ನಡೆದುಕೊಂಡು ಬರುತ್ತಿದೆ. ಇಲ್ಲಿ ಹಬ್ಬದ ಆಚರಣೆ ಮಾಡಬೇಕಾದ್ರೆ ಊರು ದೇವರ ಒಪ್ಪಿಗೆ ಬೇಕೇ ಬೇಕಂತೆ. ಅಚ್ಚರಿ ವಿಚಾರ ಅಂದ್ರೆ ಕಳೆದ ಆರೇಳು ತಲೆಮಾರುಗಳಿಗೂ ಹೆಚ್ಚು ಕಾಲದಿಂದಲೂ ಈ ಊರಿನ ಹಬ್ಬದ ಆಚರಣೆಗೆ ಆ ದೇವರ ಅಪ್ಪಣೆಯೇ ಸಿಕ್ಕಿಲ್ಲವಂತೆ. ಸಾಮಾನ್ಯವಾಗಿ ರೈತಾಪಿ ವರ್ಗಕ್ಕೆ ದೀಪಾವಳಿ ಹಬ್ಬ ಎನ್ನುವುದು ಸಂಭ್ರಮದ ಹಬ್ಬ. ಕೃಷಿ ಕೆಲಸದ ನಡುವಿನಲ್ಲಿ ಸಿಗುವ ಸಣ್ಣ ಬಿಡುವಿನ ವೇಳೆಯಲ್ಲಿ ಬರುವ ಹಬ್ಬ. ಅನ್ನದಾತನ ದುಡಿಮೆ ಕಾಯಕಕ್ಕೆ ಟಾನಿಕ್ ನೀಡುವ ಹಬ್ಬ. ತನ್ನ ನೆಚ್ಚಿನ ದನಕರುಗಳನ್ನು ಪೂಜಿಸಿ ಅವಕ್ಕೆ ಗೌರವ ಸಮರ್ಪಿಸುವ ಸಂಪ್ರದಾಯದ ಕಾಲ. ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ದೀಪಾವಳಿಯನ್ನ ಸಡಗರದಿಂದ ಆಚರಿಸುತ್ತಾರೆ. ಆದರೆ ನಮ್ಮ ರಾಜ್ಯದ ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಮತ್ತು ಅದರ ಆಸುಪಾಸಿನ ಕೆಲ ಗ್ರಾಮಗಳು ಇದಕ್ಕೆ ಅಪವಾದವಿದ್ದಂತೆ. ಕಳೆದ ಆರೇಳು ತಲೆಮಾರುಗಳ ಕಾಲದಿಂದಲೂ ಲೋಕಿಕೆರೆ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಆಚರಣೆಯೇ ಮಾಡಿಲ್ಲವಂತೆ. ಹಬ್ಬದ ಹೆಸರಿನಲ್ಲಿ ದೇಶವೇ ಸಡಗರದಲ್ಲಿರುವಾಗ ಈ ಊರು ಮಾತ್ರ ಕತ್ತಲಲ್ಲಿ ದಿನ ಕಳೆದು ಬಿಡುತ್ತದೆಯಂತೆ. ಹಬ್ಬ ಆಚರಣೆ ಮಾಡುವುದಿರಲಿ, ಹಬ್ಬದ ಹೆಸರಿನಲ್ಲಿ ಹೊಸ ಬಟ್ಟೆ ಖರೀದಿ ಮಾಡುವುದು ಇಲ್ಲಿ ನಿಷಿದ್ಧವಂತೆ. ಈಗ ಎಲ್ಲರ ಕಡೆ, ಎಲ್ಲರೂ ಸುತ್ತಮುತ್ತಲ ಎಲ್ಲರೂ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಮಾಡ್ತಾ ಇದಾರೆ. ಆದರೆ ನಮ್ಮ ಲೌಕಿಕರಲ್ಲಿ ಕೆಲವಾರು ಸಮುದಾಯ ಅಂದರೆ ಕುರುಬ ಮತ್ತು ನಾಯಕ ಸಮುದಾಯದಲ್ಲಿ ಮತ್ತು ಹರಿಜನ ಸಮುದಾಯದಲ್ಲಿ ಮತ್ತು ಆ ಜನದಲ್ಲಿರ್ತಕ್ಕಂಥ ಕೆಲವು ಬೆಳೆಗಳ ಇದರಲ್ಲಿ ಇವರು ಹಬ್ಬ ಮಾಡೋದಿಲ್ಲ. ಯಾಕಂತಂದರೆ ಈ ಆ ಹಿರಿಯ ಅಂದರೆ ದೀಪಾವಳಿ ಅಂತಂದ್ರೆ ಅಲ್ಲೇ ಹಿರಿಯರನ್ನ ಪೂಜೆ ಮಾಡೋಂಥದ್ದು. ನಾವಲ್ಲೇ ಈ ಹಿರಿಯರನ್ನ ದೀಪಾವಳಿನ ಬದಲಿ ಹಿರಿಯರು ಅದರಲ್ಲಿ ಮಾಡದಮಾಸೆ ಅಂತ ಬರುತ್ತೆ, ಮಹಾಲಮಾಸೆ ಅಂತ, ಅದರಲ್ಲೇ ನಾವು ಹಿರಿಯರ ಪೂಜೆ ಮಾಡಿಬಿಡ್ತೀವಿ. ಪ್ರತ್ಯೇಕವಾಗಿ ದೀಪಾವಳಿ ಅಂತೇಳಿ ನಾವು ಮಾಡೋದಿಲ್ಲ. ಯಾಕಂತಂದರೆ ನಮ್ಮ ಹಿರಿಯರು ಹಿಂದೆ ಅವಾಗೆಲ್ಲ ಈಗೇನು ನಾನು ದೀಪಾವಳಿ ಬೇಕಾದಂಥ ಬ್ರಹ್ಮದಂಡೆ ಆಮೇಲೆ ತಾವರಿಕೆ ಹೂವು ಹಟ್ಟಿ ಆಮೇಲೆ ಇದು ಇವೆಲ್ಲ ಪೂರ್ತಿ ಅವನ್ನ ತರಲಿಕ್ಕೆ ಹೋದಂಥವ್ರು ಬರಲಿಲ್ಲಂತೆ. ಬರಲಿಲ್ಲ ಅಂತಂದರೆ ಅವ್ರು ಕಾದರೂ ಕಾದರೂ, ಸಾಯಂಕಾಲ ಆದರೂ ಕಾದರೂ, ಸರ್ವತ್ತ ಆದರೂ ಕಾದರೂ ಬರಲೇ ಇಲ್ಲ. ಅವಾಗೇನಾಯಿತು, ಅವ್ರು ಬಂದಿಲ್ಲ ಅಂದರೆ ಇನ್ನೇನು ಹಬ್ಬ ಮಾಡೋದು ಅಂತೇಳಿ ಇಲ್ಲಿ ಯಾರು ಹಬ್ಬಗಳು ಮಾಡೋದಿಲ್ಲ. ಬೇರೆಯವರು ಅಂದರೆ ಉಳಿದಂಥವ್ರು ಬೇರೆ ನಮ್ಮ ಬೆಳಗ್ನರು ಅಥವಾ ಬೇರೆ ಉಳಿದಂಥ ಸಮುದಾಯ ಮಾಡ್ತಾರೆ ಹಬ್ಬನ. ಹೌದು, ಒಂದು ಕಡೆ ಏನಾಗುತ್ತೆ ಅಂತಂದರೆ ನಾವು ಕೆಲವು ಸಲ ನಾವು ಪ್ರಶ್ನೆ ಹಾಕಿದ್ವಿ ನಮ್ಮ ಏನಾಗುತ್ತೆ, ಎಲ್ಲರೂ ಮಾಡ್ತಾರೆ, ಪಟಾಕಿ ಹೊಡೆದ್ರೆ ಏನಾಗುತ್ತೆ, ಹಬ್ಬ ಮಾಡಿದರೆ ಏನಾಗುತ್ತೆ ಅಂತೇಳಿ ನಾವು ಭಾಳ ಕ್ವಶನ್ ಮಾಡಿದ್ವಿ. ಆದರೆ ನಮ್ಮ ಇದ್ರು ಇಲ್ಲಪ್ಪ, ಆ ಥರ ಮಾಡಿದ್ರಿಂದ ನಮಗೇನೋ ಕೆಟ್ಟದಾಗ್ಬೋದೇನೋ, ಅಥವಾ ಅದೇ ಯಾವರೇ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಮಾಡಬೇಕು? ಅಕಸ್ಮಾತ್ ಮನೆಗೆ ಅನಾಹುತ ಆದರೆ, ಮಕ್ಳು ಮರಿಗೆ ಅನಾಹುತ ಆದರೆ ಏನು ಗತಿ ನಮಗೆ, ಮತ್ತು ಫ್ಯಾಮಿಲಿಗೆ ಕೆಟ್ಟದಾಗ್ಬೋದು ಅಂತೇಳಿ ಭೀತಿಯಿಂದ ನಮ್ಮನ್ನ ಇದು ಮಾಡಿದರು. ಹಂಗಾಗಿ ನಾವು ಅದನ್ನು ಮಾಡೋದು ಬಿಟ್ಟಿದ್ವಿ. ಕುರುಬ ಸಮುದಾಯವೇ ಅತಿ ಹೆಚ್ಚಿರುವ ಈ ಊರಿನಲ್ಲಿ ಹಬ್ಬ ಎನ್ನುವುದು ಮರೆತ ಪದವಾಗಿ ಉಳಿದು ಹೋಗಿಬಿಟ್ಟಿದೆ. ಹಬ್ಬದ ಆಚರಣೆ ಮಾಡದಿರುವುದಕ್ಕೆ ಇಲ್ಲಿನ ಜನ ಕೊಡುವ ಕಾರಣವು ಅಷ್ಟೇ ವಿಚಿತ್ರವಾಗಿದೆ. ಬಹಳ ಹಿಂದೆ ಊರಿನ ಹುಡುಗನೊಬ್ಬ ಚಿತ್ರದುರ್ಗದ ಹುಡುಗಿಯನ್ನ ಮದುವೆಯಾಗಿರುತ್ತಾನೆ. ಮದುವೆಯಾದ ಹೊಸತರಲ್ಲೇ ಆತ ಸಾವನ್ನಪ್ಪುತ್ತಾನೆ. ಈ ಹಿನ್ನೆಲೆಯಲ್ಲಿ ಆತನ ಪತ್ನಿಗೆ ಮರುಮದುವೆ ಮಾಡಲು ಊರಿನವರು ಮುಂದಾಗುತ್ತಾರೆ. ಆದರೆ ಅದಕ್ಕೊಪ್ಪದ ಹುಡುಗಿ, ತನ್ನ ಪತಿಗಿಂತ ಶ್ರೇಷ್ಠನಾರು ಇಲ್ಲಿಲ್ಲ, ಹೀಗಾಗಿ ನಾನು ಪಾತಿವ್ರತೆ ಕಾಪಾಡಿಕೊಂಡು ಹೋಗುವುದಾಗಿ ಹೇಳಿ ಅಗ್ನಿಗೆ ಆಹುತಿಯಾಗುತ್ತಾಳಂತೆ. ಹೀಗೆ ಹಬ್ಬದ ಹಿಂದೂ ಮುಂದು ಊರಿನ ಮುಂದಿನ ತಲೆಮಾರಿನ ಎರಡೂ ಕೊಡಿಗಳು ದುರಂತ ಅಂತ್ಯ ಕಾಣುವಂತಾಗಿದ್ದಕ್ಕೆ ಅಲ್ಲಿನ ಜನ ಹಬ್ಬ ಆಚರಿಸುವುದನ್ನ ನಿಲ್ಲಿಸುತ್ತಾರಂತೆ. ಮುಂದಿನ ವರ್ಷ ಇದೇ ಹಬ್ಬದ ಸಂದರ್ಭದಲ್ಲಿ ಊರಿನ ನಾಲ್ವರು ಯುವಕರು ಕಾಚಿಕಡ್ಡಿ ಉತ್ರಾಣಿ ಕಡ್ಡಿ ತರಲು ಕಾಡಿಗೆ ಹೋದವರು ಇದುವರೆಗೂ ಬಂದೇ ಇಲ್ಲವಂತೆ. ಹೀಗಾಗಿ ಅವರು ಬರುವವರೆಗೂ ಈ ಹಬ್ಬ ನಿಷೇಧಕ್ಕೆ ಅಂದಿನ ಮುಖಂಡರು ಗ್ರಾಮಸ್ಥರು ತೀರ್ಮಾನ ಮಾಡಿದ್ದರಂತೆ.
ಕಾಶಿ ಉಲ್ತರಕ್ಕೆ ಹೋದ್ರೆ ಬಂದಿಲ್ಲ ಅಂತಂತಂದು ಹೇಳಿ ಈ ಕಾರಣಕ್ಕೋಸ್ಕರ ದೀಪಾವಳಿ ಆಚರಣೆ ಮಾಡೋದು ಬಿಟ್ಟಿದ್ದಾರೆ. ನಾವು ಈಗಿನ ಪೀಳಿಗೆ ಯುವಕರೆಲ್ಲ ಈಗಿನ ಯುವಕರೆಲ್ಲ ಸೇರಿಬಿಟ್ಟು ನೆಕ್ಸ್ಟ್ ಈ ಸತಿಲೇ ಮಾಡಿ ಈ ಸತಿ ಹಬ್ಬನ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದೇ ಒಂದು ಟ್ಯಾಕ್ಟರ್ ಲೋಡ್ ಕಾಶಿ ಉಲ್ ತಂದು ನಾವೆಲ್ಲ ಮನೆ ಮನೆಗೆ ಕೊಟ್ಟು ಹಬ್ಬ ಆಚರಣೆ ಮಾಡಿಸ್ಬೇಕಂತಂದು ಮಾತಾಡಿದ್ವಿ ಒಂದು 10 ಜನ ಯುವಕರು. ಅವರು ಕಾರಣಾಂತರದಿಂದ ಎಲ್ಲೆಲ್ಲ ಹೋಗಿದ್ದಾರೆ, ಹಂಗಾಗಿ ಈ ಸತಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಅಂತೂ ಮಾಡಿಸ್ಲೇಬೇಕಂತ ತೀರ್ಮಾನ ಐತಿ. ಅದ್ರಾಗ ಯಜಮಾನರು ಒಪ್ಪಿಗೆ ತಗೊಂಡು ನಮ್ಮ ಕುಲದೇವರು ಬೀರಪ್ಪ ಅಂತಂದೈತಿ, ಆ ದೇವಸ್ಥಾನದ ಹತ್ರ ಕಮಿಟಿ ಐತಿ, ಕಮಿಟಿ ಕುಂದರ್ಸಿ ಒಂದು ತೀರ್ಮಾನ ಮಾಡಿಸಿ ಅದು ಯಜಮಾನರು ಏನು ಹೇಳ್ತಾರೆ ಕೇಳಿ ಆಮೇಲೆ ಹಬ್ಬ ಮಾಡಕ್ಕೆ ಮುಂದುವರೇನಂತ. ಏನು ಕಾರಣ ಅದು ಇದು ಮಾಡೋಕ್ಕೆ ಮುಖ್ಯ ಕಾರಣ ಅದು ಯಾಕೆ ಹಬ್ಬ ಮಾಡ್ತಿಲ್ಲ? ಕಾರಣ ಕಾಶಿ ಉಲ್ ತರಕ್ಕೆ ಹೋದ್ರೆ ರಿಟರ್ನ್ ಬಂದಿಲ್ಲ ಅಂತ ಅಷ್ಟೇ. ಅದನ್ನು ಯಾರು ಮನೆಗೆ ಹೋಗಿದ್ದಾರೆ, ಯಾರು ಮನೆಗೆ ಬಂದಿಲ್ಲ, ಯಾಕೆ ಎಲ್ಲಿದ್ದ ಹೋಗಿದ್ದಾರೆ, ಎಲ್ಲಿ ಎಲ್ಲಿ ಹೋದ್ರೆ ಬಂದಿಲ್ಲ ಅಂತಂದು ಕೇಳಿದ್ರೆ ಇಂಥವ್ರ ಮನೆ ಅಂತ ಯಾರು ಹೇಳ್ತಾ ಇಲ್ಲ. ಅದು ಸುಮಾರು 5 ತಲೆಮಾರನೋ 6 ತಲೆಮಾರದ್ದಲ್ಲ ಆಗೈತೋ ಅಥವಾ 10 ತಲೆಮಾರದ್ದಾಗೈತೋ ನಮಗೆ ಗೊತ್ತಿಲ್ಲ. ನಾವು ನಮಗೆ ಗೊತ್ತಿದ್ದಂಗೆ 4ನೇ ತಲೆಮಾರದ್ರ ಬಡ್ಡಿ ಸಿದ್ದಪ್ಪ ಸುಟ್ಟವರ ಹನುಮಂತಪ್ಪ ಅಂತಂದೇಳಿ ಅವ್ರು ಕೇಳಿದ್ರು ಕೂಡ ನಮಗೆ ಗೊತ್ತಿಲ್ಲರಲ್ಲೇ ಹುಡುಗರ ಅಂತ ಅವರು ಈ ಥರ ಹೇಳ್ತಿದ್ದಾರೆ. ಮೂಢನಂಬಿಕೆ ನಮ್ಮ ಅನಿಸಿಕೆ ಪ್ರಕಾರ ಇವ್ರು ಮೂಢನಂಬಿಕೆ ಅಂತ ಈಗಲೂ ಅದೇ ನಂಬಿಕೆನೇ ಇಟ್ಕೊಂಬಂದರೆ ನಾವು ಮಾಡಲೇಬೇಕು. ನಮಗೆ ಎಲ್ಲ ಜನಾಂಗದರು ಹಬ್ಬ ಇದ್ರ ಬೇರೆ ರಾಷ್ಟ್ರೀಯ ಹಬ್ಬ ಇದು. ನಾವು ಕಾಳವನಬ್ಬ ಕರಿಯವನಬ್ಬ ಇದಂಥದ್ದು ಇದು ಇರ್ಲವನಬ್ಬ ಅಂತಂದೇಳಿ ಮಾಡ್ತೀವಿ, ಅದು ತಿನ್ನಕ್ಕೆ ಮಾಡ್ತೀವಿ. ಇದು ರಾಷ್ಟ್ರೀಯ ಹಬ್ಬ ಮಾಡ್ಬೇಕಂತ ನಮ್ಮಲ್ಲಿ ಅನಿಸಿದೆ. ಈ ನೆಕ್ಸ್ಟ್ ಇಯರ್ ಮಾಡಲೇಬೇಕಂತೈತಿ. ಇದೆಲ್ಲದರ ಜೊತೆಗೆ ಸಾಲು ಸಾಲು ಅಪಶಕುನಗಳಾಗುತ್ತಿರುವುದನ್ನ ಗಮನಿಸಿದ ಊರ ಮುಖಂಡರು ಊರೊಡೆಯ ಬೀರಪ್ಪನನ್ನ ಪ್ರಶ್ನಿಸಿ ಹಬ್ಬ ಮಾಡುವ ಬಗ್ಗೆ ಹರಕೆ ಕಟ್ಟಿಕೊಳ್ಳುತ್ತಾರಂತೆ. ಜನರ ಬೇಡಿಕೆ ಅಹವಾಲು ಪಡೆದಿರುವ ಬೀರಪ್ಪ ಇಲ್ಲಿನವರೆಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲವಂತೆ. ಹೀಗಾಗಿ ಜನ ದೇವರಿಂದ ಹಬ್ಬ ಮಾಡಲು ಸೂಚನೆ ಸಿಗುವವರೆಗೂ ಕಾಯುವ ನಿರ್ಧಾರ ಮಾಡಿಕೊಂಡಿದ್ದಾರೆ. ದೀಪಾವಳಿ ಹಬ್ಬದ ಆಚರಣೆ ವಿಚಾರದಲ್ಲಿ ಲೋಕಿಕೆರೆ ಗ್ರಾಮದ ಜನರು ತೆಗೆದುಕೊಂಡಿರುವ ನಿರ್ಧಾರ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಕಾಲ ಬದಲಾದರೂ ಜನರ ನಂಬಿಕೆ ಬದಲಾಗುವುದಿಲ್ಲ ಎನ್ನುವುದಕ್ಕೆ ಈ ಗ್ರಾಮವೇ ಜೀವಂತ ನಿದರ್ಶನ. 10 ದಶಕಗಳ ಕಾಲದಿಂದ ಹಬ್ಬದ ಬೆಳಕನ್ನೇ ಹಚ್ಚದ ಊರ ಜನರ ಬಹು ವರ್ಷಗಳ ಆಸೆಯನ್ನ ಬೀರಪ್ಪ ಸ್ವಾಮಿ ಮುಂದಿನ ಬಾರಿಗಾದರೂ ಈಡೇರಿಸಲಿ, ಎಲ್ಲರ ಮನೆ ಮನೆ ಬೆಳಗಿಸುವಂತಾಗಲಿ ಎನ್ನುವುದು ನಮ್ಮ ಆಶಯ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.